2022ಕ್ಕೆ ಬಾಯ್ ಬಾಯ್ ಹೇಳಿ, 2023ಕ್ಕೆ ನಾಡಿನ ಜನ ಹಾಯ್ ಹೇಳಿದ್ದಾರೆ. ನಿನ್ನೆ ಮಧ್ಯರಾತ್ರಿಯಿಂದಲೇ ನಾಡಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗಿದೆ. ಇನ್ನು ನಾಡಿನ ಸಮಸ್ತ ಜನತೆಗೆ TV5 ಕನ್ನಡ ಸುದ್ದಿವಾಹಿನಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2022ರ ಕಹಿ ಘಟನೆಗಳನ್ನು ಮರೆತು ಹೊಸ ವರ್ಷಕ್ಕೆ ಹೊಸ ಜೀವನದೊಂದಿಗೆ ಹೆಜ್ಜೆ ಇಡಿ ಅಂತ ನಾವು ಆಶಿಸ್ತೇವೆ. ಈ ವರ್ಷ ನಿಮ್ಮೆಲ್ಲ ಆಸೆ ಆಕಾಂಕ್ಷೆ ಹಾಗೆ ಕನಸುಗಳು ಈಡೇರಲಿ ಅಂತ TV5 ವತಿಯಿಂದ ಶುಭ ಕೋರ್ತೇವೆ. ಜೊತೆಗೆ ನಮ್ಮ ಜಾಹೀರಾತುದಾರರಿಗೆ ಮತ್ತು ಕೇಬಲ್ ಆಪರೇಟರ್ಗಳಿಗೂ TV5 ಕನ್ನಡ ವತಿಯಿಂದ ಹೊಸ ವರ್ಷದ ಶುಭಾಶಯಗಳು. ಇವತ್ತು ಇಡೀ ಕರುನಾಡೆ ಹೊಸ ವರ್ಷದ ಖುಷಿಯಲ್ಲಿದೆ. ಇದೇ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರಾಜ್ಯದ ಜನತೆಗೆ ಹೊಸ ವರ್ಷದ ಶುಭಾಶಯ ತಿಳಿಸಿದ್ದಾರೆ. ನಮ್ಮ ನಾಡು ಹಿಂದೆಂದೂ ಕಾಣದಷ್ಟು ಅಭಿವೃದ್ಧಿಯನ್ನು ಕಾಣಲಿ, ನಾಡಿನ ವರ್ಷ ಸಂತೋಷ ತರಲಿ ಅಂತ ನಾಡಿನ ಜನತೆಗೆ ಮುಖ್ಯಮಂತ್ರಿಗಳು ಶುಭ ಕೋರಿದ್ದಾರೆ. ಕನ್ನಡ ನಾಡಿನ ಮಾ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ಎಲ್ಲರಿಗೂ ಕೂಡ ಹರ್ಷವನ್ನು ತರಲಿ, ಯಶಸ್ಸನ್ನು ತರಲಿ, ಸುಖ ಶಾಂತಿ ನೆಮ್ಮದಿ ಎಲ್ಲರ ಬದುಕಿನಲ್ಲಿ ಆಗಲಿ. ಕರ್ನಾಟಕ ಹಿಂದೆಂದಕ್ಕಿಂತ ಹೆಚ್ಚು ಪ್ರಗತಿ 23ರಲ್ಲಿ ಕಾಣಲಿ ಅಂಥೇಳಿ ನಾನು ಮಾ ಜನತೆಯಲ್ಲಿ ಅವರಿಗೆ ಶುಭವನ್ನು ಕೊಡ್ತಾ ಇದ್ದೀನಿ. ಕನ್ನಡ ನಾಡಿನ ಮಾ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ